ವರ್ಷದ ಹೊಸಬಾಳಿಗೆ ಕಾಲಿಡ್ತಾ ಇರ್ತಕ್ಕಂಥ ಯುವಕರೇ, ವಿದ್ಯಾರ್ಥಿಗಳೇ, ಯುವ ಚೈತನ್ಯಗಳೇ, ನಿಮಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ಟಾರ್ ಮಂಡ್ಯ ಟಿ ವಿ ವಾಹಿನಿಯಲ್ಲಿ ತೋರಿಸಿರ್ತಕ್ಕಂಥ ಸಾಕ್ಷಾತ್ ಚಿತ್ರದಲ್ಲಿ ನಿಮ್ಗಳಿಗೆ ಬೇಜಾರಾಗಿರ್ಬೋದು, ನೋಡಿರ್ತಕ್ಕಂಥವ್ರಿಗೆ ಕೆಲವರಿಗೆ ತುಂಬ ಮನಸ್ಸು ನೋವಾಗಿರ್ಬೋದು, ನಮ್ಮ ಬಗ್ಗೆ ಕೋಪನೂ ಬಂದಿರ್ಬೋದು. ಆದರೆ ನೀವು ತಿಳ್ಕೊಳ್ತಕ್ಕಂಥ ಒಂದು ವಿಷಯ ಇದೆ, ನೀವೆಲ್ಲರೂ ಕೂಡ ದುಶ್ಚಟಗಳಿಗೆ ಬಲಿಯಾಗಬೇಡಿ. ಮದ್ಯಪಾನ ಧೂಮಪಾನದಿಂದ ಆದಷ್ಟು ದೂರವಿರಿ. ನೀವು ಎಷ್ಟು ಒಳಿತನ್ನು ಮಾಡಬೇಕು, ಹೊಸ ವರ್ಷದಿಂದ ನೀವು ಬದಲಾಗಿ. ನೀವೆಲ್ಲ ಏನಕ್ಕೆ ದುಂದು ವೆಚ್ಚ ಮಾಡ್ತೀರಿ, ಏನಕ್ಕೆ ಹಣಗಳನ್ನು ಖರ್ಚನ್ನು ಮಾಡ್ತೀರಿ? ಅದೇ ಹಣವನ್ನು ಅನ್ನ ಇಲ್ಲದೆ ಇರತಕ್ಕಂಥ ಬಡವರಿಗೆ ಅನ್ನವನ್ನು ಕೊಟ್ಟು ಸಹಕರಿಸಿ, ಅನಾಥಾಶ್ರಮಗಳಿಗೆ ಸಹಾಯ ಮಾಡಿ, ದೇವಸ್ಥಾನಗಳಿಗೆ ಹಣ ಸಹಾಯ ಮಾಡಿ, ಬಡ ಬಗ್ಗರಿಗೆ ಸಹಾಯ ಮಾಡಿ, ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳನ್ನು ನೀಡಿ, ಕೆಲವು ಸಂಸ್ಥೆಗಳಿಗೆ ಸಹಕಾರ ನೀಡಿ, ಹಾಗೂ ಹೊಸ ವರ್ಷದಲ್ಲಿ ನಿಮ್ಮ ಹೆಸರಿನಲ್ಲಿ ಯಾವುದಾದರೂ ವಿದ್ಯಾಸಂಸ್ಥೆಗಳ ಹತ್ರ ಆ ಗಿಡವನ್ನು ನೀಡಿ. ಹಲವಾರು ಸಾಮಾಜಿಕ ಸೇವೆಗಳಿದೆ, ಅದನ್ನು ಮಾಡಿ. ವಿದ್ಯಾರ್ಥಿಗಳೇ, ಯುವಕರೇ, ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ಸ್ಟಾರ್ ವಾಹಿನಿ ಚಾನೆಲ್ನಲ್ಲಿ ನಿಮಗೆ ತಿಳಿಸ್ತಾ ಈ ಒಂದು ಸಾಕ್ಷ್ಯಚಿತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನೀವೆಲ್ಲರೂ ಕೂಡ ಬದಲಾಗಬೇಕು. ಯುವಕರೇ, ನೀವೆಲ್ಲ ಹೋಗಿ ಪಾರ್ಟಿ ಅದು ಇದು ಸ್ನೇಹಿತರನ್ನು ಕಟ್ಕೊಂಡು ಸಾವಿರಾರು ರೂಪಾಯಿ ವೆಚ್ಚ ಮಾಡ್ತೀರಾ? ಅದೇ ಸಾವಿರಾರು ರೂಪಾಯಿ ವೆಚ್ಚನ ನೀವು ಒಂದು ಕಾರ್ಯಕ್ಕೆ ನಿಬಂಧನೆ ಇಡಿ. ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ ಅನ್ನ ನೀಡ್ತಕ್ಕಂಥ ರೈತ ಸಾಲಕ್ಕೆ ಎದುರುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅಂಥ ಅವರ ಒಂದು ಕುಟುಂಬಕ್ಕೆ ಸಹಕಾರ ನೀಡಿ. ಜೊತೆಗೆ ಯಾವ ಹಳ್ಳಿಗೂ ನೀವು ಭೇಟಿ ನೀಡಿ, ನಿಮ್ಮದೊಂದು ಗುಂಪನ್ನು ಮಾಡಿಕೊಳ್ಳಿ. ನೀವು ಸಮಯ ವಿಳಂಬ ಇದ್ದಾಗ ನಿಮ್ಮ ಗುಂಪು ಹಳ್ಳಿಗೆ ಧಾವಿಸಿ ಬೇರೆಯವ್ರನ್ನ ವಿಚಾರಿಸಿ, ಆ ಹಳ್ಳಿನಲ್ಲಿ ಯಾವ ರೈತ ಇರ್ಬೋದು, ಯಾವುದೇ ಬಡವ ಇರ್ಬೋದು, ಅವರನ್ನು ಯಾರಿರ್ಬೋದು ಅಂತಕ್ಕಂಥದ್ದನ್ನು ವಿಚಾರಿಸಿ, ಆತ ಎಷ್ಟು ಮಟ್ಟಿಗೆ ಕಷ್ಟದಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಆ ಒಂದು ಏಳಿಗೆ, ಆ ಒಂದು ಹೆಸರು ನಿಮಗೆ ಎಷ್ಟರ ಮಟ್ಟಿಗೆ ಒಳ್ಳೆಯದನ್ನು ತಂದುಕೊಡ್ತದೆ ನೋಡಿ. ನೋಡಿ, ನೀವು ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಒಂದು ಮನರಂಜನೆಯ ಸಿನಿಮಾವನ್ನು ನೋಡಿ, ಓ ಹೀರೋ, ನಮ್ಮ ಹೀರೋ ಅಂತಕ್ಕಂಥದ್ದಕ್ಕಿಂತ ಅದೇ ಸಾವಿರಾರು ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ ಒಬ್ಬ ಬಡ ರೈತನ ಕುಟುಂಬಕ್ಕೋ, ಒಬ್ಬ ಬಡವನಿಗೋ, ಒಬ್ಬ ಭಿಕ್ಷುಕನಿಗೋ ಅನ್ನವನ್ನು ಕೊಟ್ಟು ನೋಡಿ, ಅವರ ಮನಸ್ಸಿನಲ್ಲಿ ನೀವು ಹೀರೋಗಳಾಗ್ತೀರಾ ಅಂತ ಒಂದು ಸಾಧನೆಯನ್ನು ಮಾಡಿ ಯುವ ಪೀಳಿಗೆಗಳೇ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಸ್ಟಾರ್ ಮಂಡ್ಯ ಟಿ ವಿ ಚಾನೆಲ್ ವತಿಯಿಂದ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ 2017 ಹೊಸ ವರ್ಷ, ಹೊಸ ತಿರುವನ್ನು ಕೊಡಲಿ, ಹೊಸ ರೀತಿಯನ್ನು ನಿಮ್ಮಲ್ಲಿ ತಂದುಕೊಡಲಿ, ಹೊಸ ಕಲ್ಪನೆಗಳನ್ನು ಮೂಡಿಸಲಿ, ಸಹಾಯಕರವಾದಂಥ ಭಾವನೆಗಳು ನಿಮ್ಮಲ್ಲಿ ಮೂಡಿಬರಲಿ, ದುಂದು ವೆಚ್ಚವನ್ನು ಕಡಿತ ಮಾಡಿ, ಸಹಾಯಕರವಾದಂಥ ಮನಸ್ಸನ್ನು ಬೆಳೆಸಿಕೊಳ್ಳಿ, ಹಸಿರನ್ನು ಬೆಳೆಸಿ, ಬಡವರ ಬಗ್ಗರಿಗೆ ಸಹಾಯ ಮಾಡುವ ಮನಸ್ಸನ್ನು ಬೆಳೆಸಿಕೊಳ್ಳಿ, ರೈತನನ್ನು ಉಳಿಸುವ ಮನಸ್ಸನ್ನು ಬೆಳೆಸಿಕೊಳ್ಳಿ. ನಿಮ್ಮ ಸಮಯವನ್ನು ವೆಚ್ಚ ಮಾಡಬೇಡಿ, ಇಂದಿನಿಂದಲೇ ಪ್ರಾರಂಭ ಮಾಡಿ. ನಿಮಗೆ ವಿಳಂಬವಿರುವ ಸಮಯದಲ್ಲಿ ಹಳ್ಳಿಗೆ ಭೇಟಿ ಕೊಡಿ, ಬಡವರ ಬಗ್ಗರನ್ನು ವಿಚಾರಿಸಿ, ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅಂತಕ್ಕಂಥ ಹೇಳ್ತಾ ಮಾತನ್ನು ಹೇಳ್ತಾ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ನಾವು ಕೋರ್ತೀವಿ.